2023 ಫೆಬ್ರವರಿ 3ನೇ ತಾರೀಕಿನಂದು ಫ್ರಾಂಕ್ ಹೋಗರ್ ಬೀಟ್ ಅನ್ನುವ ಒಂದು ಟ್ವಿಟರ್ ಅಕೌಂಟ್ನಿಂದ ಟ್ವೀಟ್ ಒಂದನ್ನು ಹಾಕಲಾಗಿತ್ತು. ಆ ಟ್ವೀಟ್ನಲ್ಲಿ ಸೂನರ್ ಆರ್ ಲೇಟರ್ ದೇರ್ ವಿಲ್ ಬಿ ಎ 7.5 ಎರ್ತ್ ಕ್ವಾಕ್ ಇನ್ ದಿಸ್ ರೀಜನ್ ಅಂತ ಬರೆದು ಬ್ರ್ಯಾಕೆಟ್ನಲ್ಲಿ ಸೌತ್ ಸೆಂಟ್ರಲ್ ಟರ್ಕಿ, ಜೋರ್ಡನ್, ಸಿರಿಯಾ, ಲೆಬನಾನ್ ಅಂತ ಬರೆಯಲಾಗಿತ್ತು. ಅಂದರೆ ಶೀಘ್ರದಲ್ಲಿ ಅಥವಾ ಕೆಲವು ದಿನಗಳ ಅಂತರದಲ್ಲಿ ಟರ್ಕಿ, ಜೋರ್ಡಾನ್, ಸಿರಿಯಾ ಹಾಗೂ ಲೆಬನಾನ್ ಪ್ರದೇಶದಲ್ಲಿ ರಿಕ್ಟರ್ ಮಾಪಕದಲ್ಲಿ 7.5 ತೀವ್ರತೆಯನ್ನು ಸೂಚಿಸುವಷ್ಟು ಭೀಕರವಾದ ಭೂಕಂಪನ ನಡೆಯುವ ಸಾಧ್ಯತೆ ಇದೆ ಅನ್ನುವ ಟ್ವೀಟ್ ಒಂದನ್ನು ಮಾಡಲಾಗಿತ್ತು. 2023 ಫೆಬ್ರವರಿ 6, ಅಂದರೆ ಫ್ರಾಂಕ್ ಹೋಗರ್ ಬೀಟ್ಸ್ ರವರು ಟ್ವೀಟ್ ಮಾಡಿದ 3ನೇ ದಿನ. ಸಮಯ ಬೆಳಗಿನ ಜಾವ ಸರಿಯಾಗಿ 4:17. ಸಿರಿಯಾಗೆ ಹೊಂದಿಕೊಂಡ ಟರ್ಕಿಯ ಗ್ಯಾಜಿಯಪ್ ಸಮೀಪದ ಪ್ರದೇಶವಾಸಿಗಳು ತಮ್ಮ ತಮ್ಮ ಕನಸಿನ ಮನೆಗಳಲ್ಲಿ, ಫ್ಲ್ಯಾಟ್ಗಳಲ್ಲಿ ಗಾಢ ನಿದ್ರೆಯಲ್ಲಿದ್ದ ಸಮಯ. ಇದ್ದಕ್ಕಿದ್ದ ಹಾಗೆ ಭೂ ನಡುಗಳು ಆರಂಭವಾಯಿತು. ದಶಕದಲ್ಲೇ ದಾಖಲಾದ ಅತ್ಯಂತ ದಾರುಣವಾದ ಭೀಕರವಾದ ಸಿಸ್ಮೋಗ್ರಾಫ್ ಸ್ಕೇಲ್ನಲ್ಲಿ 7.8 ತೀವ್ರತೆಯಲ್ಲಿ ಭೂಭಾಗಗಳು ಒಂದೇ ಸಮನೆ ಕಂಪನವಾಗಲು ಆರಂಭವಾಗಿತ್ತು. ಗಾಢ ನಿದ್ರೆಯಲ್ಲಿದ್ದವರೆಲ್ಲ ತಮ್ಮ ಸುತ್ತ ಅದೇನಾಗುತ್ತಿದೆ ಅನ್ನುವುದನ್ನು ಅರಿಯುವ ಮುಂಚೆ ಸೆಕೆಂಡ್ಗಳ ಅಂತರಗಳಲ್ಲಿ ತಮ್ಮ ತಮ್ಮ ಬಿಲ್ಡಿಂಗ್ ಕಾಂಕ್ರೀಟ್ಗಳ ಮಧ್ಯಭಾಗದಲ್ಲಿ ಸಿಲುಕುತ್ತಾ ನೆಲಸಮವಾಗಿ ಹೋಗತೊಡಗಿದ್ದರು. ಗಗನಚುಂಬಿ ಕಟ್ಟಡಗಳೆಲ್ಲ ತರಗೆಲೆಗಳಂತೆ ಉದುರಲು ಆರಂಭವಾಗಿತ್ತು. ಸಾವಿರಾರು ಕಟ್ಟಡಗಳು, ಮನೆಗಳ ಒಳಭಾಗದಲ್ಲಿ ಉಸಿರಾಡುತ್ತಿದ್ದ ಕುಟುಂಬಗಳು, ಮಕ್ಕಳು, ವಯಸ್ಕರು ಅನ್ನುವುದನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಅವರಿಗೆಲ್ಲ ತಪ್ಪಿಸಿಕೊಳ್ಳಲು ಸಮಯಾವಕಾಶವನ್ನೂ ನೀಡದೆ ಅಂದಿನವರೆಗೆ ರಕ್ಷಕನಾಗಿದ್ದ ಕಟ್ಟಡಗಳು ಭಕ್ಷಕನಾಗುತ್ತಾ ಅವುಗಳು ಕೂಡ ನೆಲಕ್ಕಚ್ಚಿ ಬಿಡುತ್ತಿದ್ದವು. ಈ ಭೀಕರ ಭೂಕಂಪದಿಂದಾಗಿ ಸಾವಿನ ಸಂಖ್ಯೆ ಈ ವಿಡಿಯೋ ಮಾಡುವ ಸಮಯದಲ್ಲಿ 35,000 ಗಡಿಗೆ ಬಂದು ತಲುಪಿದ್ದು, ವಿಡಿಯೋ ಅಪ್ಲೋಡ್ ಆಗುವ ಸಮಯದಲ್ಲಿ 40,000 ಗಡಿಯನ್ನೂ ದಾಟಿ ಮತ್ತಷ್ಟು ಸಾವಿನ ಸಂಖ್ಯೆ ಹೆಚ್ಚಾದರೂ ಅಚ್ಚರಿ ಪಡಬೇಕಾಗಿಲ್ಲ. ಈ ಭೂಕಂಪನದಿಂದಾಗಿ ಸಾವಿಗೀಡಾದ ಪ್ರತಿ ಒಬ್ಬೊಬ್ಬನ ಸಾವಿನಲ್ಲೂ ಒಂದೊಂದು ಕಥೆಯನ್ನು ಹೇಳುತ್ತಿದ್ದರು. ಇದರಲ್ಲಿ ನಮಗೆ ಕಾಣಲು ಸಾಧ್ಯವಾದ ಕೆಲವು ಫೋಟೋಗಳು, ವಿಡಿಯೋಗಳು ನಮ್ಮನ್ನು ಮನ ಕಲಕುವಂತೆ ಮಾಡಿದ್ದು ಸುಳ್ಳಲ್ಲ. ಬೆಡ್ನಲ್ಲಿ ಮಲಗಿದ್ದ ಮಗಳ ಮೈಮೇಲೆ ಬಿದ್ದ ಕಾಂಕ್ರೀಟ್ಗಳ ಮಧ್ಯದಿಂದ ಹೊರಕಾಣುತ್ತಿರುವ ಮಗಳ ಕೈಯನ್ನು ಹಿಡಿದುಕೊಂಡು ಹುಚ್ಚನಂತೆ ಸ್ತಬ್ಧವಾಗಿ ಕುಳಿತಿರುವ ತಂದೆ. ಈ ಫೋಟೋ ಒಬ್ಬೊಬ್ಬ ತಂದೆಯಂದಿರ ಕರುಳನ್ನು ಹಿಂಡುವಂತಿತ್ತು. ಪ್ರಸವ ಆಗಿ ಕರುಳ ಬಳ್ಳಿಯನ್ನು ತುಂಡರಿಸುವ ಮೊದಲೇ ಉಂಟಾದ ಭೂಕಂಪನದಿಂದಾಗಿ ತಾಯಿ ಹಾಗೂ ಕುಟುಂಬಸ್ಥರನ್ನೆಲ್ಲ ಕಳೆದುಕೊಂಡು ಏಕಾಂಗಿಯಾಗಿ ಬದುಕುಳಿದ ನವಜಾತ ಶಿಶು. ಈ ಚಿತ್ರ ಪ್ರತಿ ತಾಯಂದಿರ ಎದೆಯನ್ನೇ ನಡುಗಿಸುವಂತಿದೆ ಅಂದರೆ ತಪ್ಪಾಗಲಾರದು. ಜೊತೆಗೆ ತನ್ನ ತಮ್ಮನನ್ನು ಕಾಪಾಡಲು ಕಾಂಕ್ರೀಟ್ಗಳ ಅಡಿಭಾಗದಲ್ಲಿ ಸಿಲುಕಿರುವ ಆ ಪುಟ್ಟ ಹುಡುಗಿ, ಕಾಂಕ್ರೀಟ್ ತಮ್ಮನ ಮೈಮೇಲೆ ಜಾರದಂತೆ ಶಕ್ತಿ ಮೀರಿ ಹಿಡಿದುಕೊಂಡು ಸಹಾಯಕ್ಕಾಗಿ ಕಾಯುತ್ತಿರುವ 8ರ ಹರೆಯದ ಬಾಲೆ. ಈ ಫೋಟೋ ಪ್ರತಿ ಸಹೋದರ ಸಹೋದರಿಯರ ಕೈಕಾಲುಗಳನ್ನು ನಡಗಿಸುವಂತಹ ದೃಶ್ಯವಾಗಿತ್ತು. ಒಂದೊಂದು ದೃಶ್ಯಗಳು ಒಂದೊಂದು ಕಥೆಯನ್ನು ಸಾರಿ ಸಾರಿ ಹೇಳುತ್ತಿತ್ತು. ಈ ರೀತಿ ಸಾವಿರಾರು ಉದಾಹರಣೆಗಳಿಗೆ ಸಾಕ್ಷಿಯಾದ ಈ ದುರ್ಘಟನೆಯ ಕುರಿತಾಗಿ ಬರೇ 3 ದಿನಗಳ ಹಿಂದೆ, ಅದರಲ್ಲೂ ಕಂಪನದ ತೀವ್ರತೆಯನ್ನು ಸರಿಯಾಗಿ ಪ್ರೆಡಿಕ್ಟ್ ಮಾಡಿ ಭವಿಷ್ಯವನ್ನು ನುಡಿದು ಎಚ್ಚರಿಕೆಯ ಟ್ವೀಟನ್ನು ಫ್ರಾಂಕ್ ಹೋಗರ್ ಬೀಟ್ಸ್ ರವರು ಮಾಡಿಬಿಟ್ಟಿದ್ದರು. ಇವರಿಂದ ಅದು ಹೇಗೆ ಭವಿಷ್ಯವನ್ನು ನುಡಿಯಲು ಸಾಧ್ಯವಾಯಿತು? ಈ ರೀತಿಯ ಚರ್ಚೆಗಳು ಒಂದು ಕಡೆಯಾದರೆ, ಇದೇ ಫ್ರಾಂಕ್ ಹೋಗರ್ ಬೀಟ್ಸ್ ರವರ ಇನ್ನೊಂದು ಟ್ವೀಟ್ ಭಾರತೀಯರನ್ನ ಮಾತ್ರವಲ್ಲ, ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನದ ಜನತೆಯ ನಿದ್ದೆಗೆಡಿಸುವಂತೆ ಮಾಡಿಬಿಟ್ಟಿದೆ. ನಾನು ಈ ವಿಡಿಯೋವನ್ನು ಮಾಡುತ್ತಿರುವ ಉದ್ದೇಶ ಯಾವುದೇ ಕಾರಣಕ್ಕೂ ಯಾರಿಗೂ ಭಯವನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಆಗಿರುವುದಿಲ್ಲ. ಆದರೆ ಫ್ರಾಂಕ್ ರವರ ಈ 2ನೆಯ ಟ್ವೀಟ್ನಿಂದಾಗಿ ಸ್ವಲ್ಪ ಮಟ್ಟಿಗಾದರೂ ಭಯ ಆವರಿಸದೇ ಇರಲು ಅಸಾಧ್ಯವಾಗಿರುವ ವಿಚಾರವಾಗಿರುತ್ತದೆ. ಈ ಭೂಪಟದಲ್ಲಿ ಕಾಣಿಸುತ್ತಿರುವ 2 ಪಿಂಕ್ ಮಾರ್ಕ್ಗಳ ಮಧ್ಯಭಾಗದಲ್ಲಿರುವ ಭೂಭಾಗಗಳಿಗೆ ಭೂಕಂಪದ ಎಚ್ಚರಿಕೆಯನ್ನ ವಿಡಿಯೋ ಮೂಲಕ ನೀಡಿ ಬೃಹತ್ ಚರ್ಚೆಗೆ ಮತ್ತೊಮ್ಮೆ ಟ್ವೀಟ್ ಮೂಲಕ ಒಳಪಡಿಸಿಬಿಟ್ಟಿದ್ದಾರೆ ಈ ಫ್ರಾಂಕ್ ರವರು. ಈ ವಿಡಿಯೋದಲ್ಲಿ ಅವರು ಅಫ್ಘಾನಿಸ್ತಾನದಲ್ಲಿ ಉಂಟಾಗುವ ತೀವ್ರವಾದ ಭೂಕಂಪನವೊಂದು ಪಾಕಿಸ್ತಾನವನ್ನು ನಡುಗಿಸುತ್ತಾ ದಾಟಿ ಭಾರತಕ್ಕೂ ಬಂದು ಭಾರತವನ್ನು ದಾಟಿ ಹಿಂದೂ ಮಹಾಸಾಗರದ ತನಕ ಕಂಪಿಸಿ ಕೊನೆಗೊಳ್ಳಲಿದೆ ಅನ್ನುವುದು ಎಚ್ಚರಿಸುವ ವಿಡಿಯೋವನ್ನು ಟ್ವೀಟ್ ಒಂದನ್ನು ಮಾಡಿದ್ದರು. ಈ ಟ್ವೀಟ್ ಬಗ್ಗೆ ಪರ ಹಾಗೂ ವಿರೋಧಗಳು ಬರುತ್ತಿರುವುದರ ಜೊತೆ ಜೊತೆಗೆ ಈ ಚರ್ಚೆ ಇಂದಿನ ಟ್ರೆಂಡಿಂಗ್ ಆಗಿ ಬದಲಾಗಿರುವ ವಿಚಾರವಾಗಿದೆ. ಹಲವರು ಫ್ರಾಂಕ್ ಅವರ ಈ ಟ್ವೀಟ್ ಸೀರಿಯಸ್ ಆಗಿ ಎಚ್ಚರಿಕೆಯ ಗಂಟೆಯಾಗಿ ತೆಗೆದುಕೊಳ್ಳುವುದು ಒಳಿತು ಅನ್ನುತ್ತಿದ್ದರೆ,
ಮತ್ತೆ ಕೆಲವಷ್ಟು ಜನ ಈತನ ಟ್ವೀಟ್ ಅನ್ನು ಯಾರು ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕಾಗಿಲ್ಲ. ಟರ್ಕಿ ಅನ್ನುವ ದೇಶಕ್ಕೆ ಭೂಕಂಪನ ಅನ್ನುವುದು ಹೊಸತೇನಲ್ಲ. ಟರ್ಕಿ ದೇಶದಲ್ಲಿ ಎರ್ತ್ ಕ್ವಾಕ್ ನಡೆಯುವ ಬಗ್ಗೆ ಯಾರು ಬೇಕಾದರೂ ಪ್ರೆಡಿಕ್ಟ್ ಮಾಡಬಹುದು. ಕೋ ಇನ್ಸಿಡೆಂಟ್ ಅನ್ನುವಂತೆ ಇವರು ಟ್ವೀಟ್ ಮಾಡಿದ ಬೆನ್ನಿಗೆ ಭೂಕಂಪನ ನಡೆದಿದೆ ಅಷ್ಟೇ, ಹಾಗಾಗಿ ಯಾರೂ ಭಯಪಡಬೇಕಾಗಿಲ್ಲ ಅನ್ನುವುದು ಇನ್ನೂ ಕೆಲವರ ವಾದ. ಅದೇನೇ ಇರಲಿ, ನಾವುಗಳು ಮುಂಜಾಗರೂಕತೆ ತೆಗೆದುಕೊಳ್ಳುವುದರಲ್ಲಿ ತಪ್ಪಿಲ್ಲ ಅನ್ನುವುದು ನನ್ನ ಅಭಿಪ್ರಾಯ. ಅಂದರೆ ಕಾಸ್ಟ್ ಕಟ್ಟಿಂಗ್ಗಾಗಿ ಲೋ ಕ್ವಾಲಿಟಿಯಲ್ಲಿ ಮನೆಗಳನ್ನು ಕಟ್ಟದೆ ಸರ್ಕಾರಗಳು ಸೂಚಿಸುವಂತೆ ಸರಿಯಾದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಪಾಲಿಸಿ ಮನೆಗಳನ್ನು ಕಟ್ಟಡಗಳನ್ನು ಕಟ್ಟಿದರೆ ಈ ರೀತಿ ಅವಘಡಗಳು ಸಂಭವಿಸುವಾಗ ತಕ್ಕ ಮಟ್ಟಿಗೆ ಅಪಾಯಗಳಿಂದ ತಪ್ಪಿಸಿಕೊಳ್ಳಬಹುದಾಗಿದೆ. ಇನ್ನು ಟರ್ಕಿಯ ವಿಚಾರಕ್ಕೆ ಬರುವುದಾದರೆ, ಟರ್ಕಿ ಅನ್ನುವ ದೇಶಕ್ಕೆ ಭೂಕಂಪ ಅನ್ನುವುದು ಹೊಸ ವಿಚಾರವೇನಲ್ಲ. 1939 ಉಂಟಾದ ಭೂಕಂಪನದಿಂದಾಗಿ ಬರೋಬ್ಬರಿ 32,000 ಜನರು ತಮ್ಮ ತಮ್ಮ ಪ್ರಾಣಗಳನ್ನು ಬಲಿ ಕೊಡಬೇಕಾಗಿ ಬಂದಿತ್ತು. 1999 18,000 ಜನರು ಪ್ರಾಣ ತೆರಬೇಕಾಗಿ ಬಂದಿತ್ತು. ಅಲ್ಲದೆ 2020 ಒಂದು ವರ್ಷದಲ್ಲೇ, ಬರೇ ಒಂದೇ ಒಂದು ವರ್ಷದಲ್ಲಿ ಆ ದೇಶದಲ್ಲಿ ಉಂಟಾದ ಭೂಕಂಪನಗಳ ಸಂಖ್ಯೆ 5 ಅಲ್ಲ 10 ಅಲ್ಲ, ಬರೋಬ್ಬರಿ 33,000 ಬಾರಿಗಿಂತಲೂ ಅಧಿಕ ಸಣ್ಣ ಪುಟ್ಟ ಭೂಕಂಪನಗಳು ನಿರಂತರವಾಗಿ ನಡೆಯುತ್ತಲೇ ಬಂದಿತ್ತು. ಆದರೆ ಈ ಕಂಪನಗಳು ಹಾನಿಗಳನ್ನು ಮಾಡುವಷ್ಟು ತೀವ್ರತೆಯನ್ನು ಹೊಂದಿರಲಿಲ್ಲ. ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿದರೆ ಮನಸ್ಸಲ್ಲಿ ಉದಯಿಸುವ ಮೊದಲ ಪ್ರಶ್ನೆ, ಯಾಕಾಗಿ ಟರ್ಕಿಯಲ್ಲಿ ಇಷ್ಟೊಂದು ಭೂಕಂಪನಗಳು ಸಂಭವಿಸುತ್ತದೆ? ಈ ಭೂಕಂಪಗಳಿಗೆ ಕಾರಣವೇನು? ಭೂಕಂಪ ಅಂದರೇನು ಅನ್ನುವ ವಿಚಾರದೊಂದಿಗೆ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮ್ಯಾಕ್. ಈ ಭೂಕಂಪನಗಳು ಅಂದರೇನು, ಈ ಭೂಕಂಪಗಳು ಯಾಕಾಗಿ ನಡೆಯುತ್ತದೆ, ಇದನ್ನು ತಿಳಿದುಕೊಳ್ಳಬೇಕೆಂದರೆ ಈ ಭೂಮಿಯ ಕುರಿತಾದ ಕೆಲವು ಮಾಹಿತಿಗಳನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ಶತಕೋಟಿ ವರ್ಷಗಳ ಹಿಂದೆ ನಮ್ಮ ಭೂಮಿಯು ಬೆಂಕಿಯ ಒಂದು ಉಂಡೆಯಾಗಿತ್ತು ಅನ್ನುವುದನ್ನು ನಾವುಗಳು ಕೇಳಿಪಟ್ಟಿರ್ತೀವಿ. ಹಾಗೆಯೇ ಬೆಂಕಿಯ ಉಂಡೆಯಾಗಿದ್ದ ಈ ಭೂಮಿ ಕಾಲಕ್ರಮೇಣ ತಣಿಯಲು ಆರಂಭವಾಗಿತ್ತು. ಈಗಲೂ ನಮ್ಮ ಭೂಮಿ ಸಂಪೂರ್ಣವಾಗಿ ತಣಿದಿರುವ ಗ್ರಹವಾಗಿರುವುದಿಲ್ಲ ಅನ್ನುವುದನ್ನು ನಾವುಗಳು ತಿಳಿದುಕೊಳ್ಳಬೇಕಾಗುತ್ತದೆ. ಮೊದಲಿಗೆ ಈ ಭೂಮಿಯು ಯಾವ ರೀತಿಯಲ್ಲಿ ರಚನೆಗೊಂಡಿದೆ ಅನ್ನುವುದನ್ನು ನೋಡಬೇಕಾಗುತ್ತದೆ. ಇದರ ಭಾಗವಾಗಿ ಈ ಭೂಮಿಯನ್ನು 4 ಭಾಗಗಳಾಗಿ ವಿಂಗಡಿಸಿ ಹೆಸರಿಸಲಾಗಿದೆ. ಇದರಲ್ಲಿ ಮೊದಲನೆಯದು ಅಂದರೆ ಭೂಮಿಯ ಮೇಲ್ಪದರವನ್ನು ಎರ್ತ್ ಕ್ರಸ್ಟ್ ಅನ್ನಲಾಗುತ್ತದೆ. ಈ ಎರ್ತ್ ಕ್ರಸ್ಟ್ ಅನ್ನುವುದು ಗಟ್ಟಿಯಾದ ಶಿಲೆ ಅಂದರೆ ಬಂಡೆಯ ಗೂಡಾಗಿರುತ್ತದೆ. ಈ ಎರ್ತ್ ಕ್ರಸ್ಟ್ ಆವರೇಜ್ ಆಳ ಅಥವಾ ಡೆಪ್ತ್ 30-40 ಕಿಲೋಮೀಟರ್ ವರೆಗೆ ಇರಬಹುದು ಅಂತ ಅಂದಾಜಿಸಲಾಗಿದೆ. ಕೆಲವು ಕಡೆ ಇದರ ಆಳ ಕಡಿಮೆಯೂ ಇರಬಹುದು. ಇನ್ನು ಪರ್ವತ ಪ್ರದೇಶಗಳಲ್ಲಿ ಇದರ ಆಳ 100 ಕಿಲೋಮೀಟರ್ ವರೆಗೂ ಇರಬಹುದು ಅಂತ ಅಂದಾಜಿಸಲಾಗಿದೆ. ಈ ಎರ್ತ್ ಕ್ರಸ್ಟ್ ಪದರದ ಕೆಳಭಾಗದ ಪದರವನ್ನು ಮ್ಯಾಂಟಲ್ ಅಂತ ಅನ್ನಲಾಗುತ್ತದೆ. ಈ ಪದರವು ಸಾಲಿಡ್ ಅಂದರೆ ಘನರೂಪದಲ್ಲಿ ಗಟ್ಟಿಯಾಗಿಯೂ ಇರದೆ, ಲಿಕ್ವಿಡ್ ಅಂದರೆ ದ್ರವರೂಪದಲ್ಲೂ ಇರದೆ, ಒಂಥರ ಸೆಮಿ ಸಾಲಿಡ್ ರೂಪದಲ್ಲಿ ತುಂಬಾ ಬಿಸಿಯಾಗಿರುವ ಶಾಖದಿಂದ ಕೂಡಿದ ಪದರವಾಗಿರುತ್ತದೆ. ಈ ಪದರದ ಆಳವು ಸುಮಾರು 2,900 ಕಿಲೋಮೀಟರ್ ವರೆಗೆ ಇರಬಹುದು ಎಂದು ಅಂದಾಜಿಸಲಾಗಿದೆ. ಇವೆಲ್ಲವನ್ನು ಮಾನವ ಆಳವಾಗಿ ಬಾವಿ ತೋಡಿ ಪರೀಕ್ಷಿಸಿ ಹೇಳುತ್ತಿರುವ ವಿಚಾರವಾಗಿರುವುದಿಲ್ಲ. ಮಾನವ ಅಥವಾ ವಿಜ್ಞಾನಿಗಳು ಆಳವಾದ ಬಾವಿಯನ್ನು ತೋಡಿದ ಅದರ ಡೆಪ್ತ್ 12 ಕಿಲೋಮೀಟರ್ ದೂರದವರೆಗೆ ಮಾತ್ರವಾಗಿತ್ತು. ಈ 12 ಕಿಲೋಮೀಟರ್ ದೂರ ತಲುಪುವಷ್ಟರಲ್ಲಿ ಅಲ್ಲಿನ ಉಷ್ಣತೆಯಿಂದಾಗಿ ಸೋತು ಈ ಕೆಲಸವನ್ನು ಅಲ್ಲಿಗೆ ಕೈಬಿಟ್ಟಿದ್ದರು ವಿಜ್ಞಾನಿಗಳು. ಈ ಎರಡನೆಯ ಪದರವಾದ ಮ್ಯಾಂಟಲ್ ಪದರದ ಕೆಳಭಾಗದಲ್ಲಿರುವ ಪದರವನ್ನು ಔಟರ್ ಕೋರ್ ಪದರ ಅಂತಲೂ, ಇದರ ನಂತರದ ಪದರವನ್ನು ಇನ್ನರ್ ಕೋರ್ ಅಂತ ಹೆಸರಿಸಿ ಕರೆಯಲಾಗುತ್ತದೆ. ಔಟರ್ ಕೋರ್ ಪದರ ದ್ರವರೂಪದಲ್ಲಿ ಕುದಿಯುತ್ತಿರುವ ಪದರವಾಗಿರುತ್ತದೆ. ಇನ್ನರ್ ಕೋರ್ ಮತ್ತೆ ಗಟ್ಟಿಯಾಗಿ ಕುದಿಯುತ್ತಿರುವ ಅಥವಾ ತುಂಬಾ ಉಷ್ಣತೆಯನ್ನು ಹೊಂದಿರುವ ಪದರ ಎಂದು ಅಂದಾಜಿಸಲಾಗುತ್ತದೆ. ಇನ್ನು ಭೂಮಿಯ ಮೇಲ್ಪದರವಾದ ಎರ್ತ್ ಕ್ರಸ್ಟ್ ಅನ್ನುವುದು ಸ್ಟ್ರಾಂಗ್ ಆಗಿರುವ ಬಂಡೆಯ ಪದರ ಅಂದೆನಲ್ವೇ. ಈ ಪದರದ ಹೊರಭಾಗದ ಮೈಮೇಲೆ ನಮ್ಮ 7 ಖಂಡಗಳು, ಸಮುದ್ರಗಳು ಎಲ್ಲವೂ ಇರುವುದಾಗಿದೆ. ಅಲ್ಲದೆ ಈ ಎರ್ತ್ ಕ್ರಸ್ಟ್ ಅನ್ನುವ ಪದರವು ಒಂದೇ ಒಂದು ಭಾಗವಾಗಿ ಉಳಿದಿರುವ ಪದರವಾಗಿರುವುದಿಲ್ಲ. ಕೆಳಭಾಗದ ಪದರಗಳ ಉಷ್ಣತೆಯಿಂದಾಗಿ ಅಲ್ಲಿ ಉತ್ಪತ್ತಿಯಾದ ಎನರ್ಜಿಯನ್ನು ಹೊರಹಾಕಲ್ಪಡುವಾಗ ಈ ಎರ್ತ್ ಕ್ರಸ್ಟ್ ಒಡೆದು ಹಲವು ಭಾಗಗಳಾಗಿ ವಿಂಗಡಣೆಯಾಗಿರುವ ಪದರವಾಗಿರುತ್ತದೆ. ಈ ಒಂದೊಂದು ಭಾಗಗಳನ್ನು ಟೆಕ್ಟಾನಿಕ್ ಪ್ಲೇಟ್ಗಳು ಅನ್ನಲಾಗುತ್ತದೆ.
ಭೂಮಿಯ ಶಿಲಾಪದರಗಳು ಕೋಟ್ಯಾಂತರ ವರ್ಷಗಳಿಂದ ಚಲಿಸುತ್ತಾ ರೂಪಾಂತರವಾಗುತ್ತಿರುತ್ತದೆ ಅನ್ನುವುದನ್ನು ಈಗಾಗಲೇ ಶಾಲಾ ಕಾಲೇಜುಗಳಲ್ಲಿ ಕಲಿತಿರುವುದನ್ನು ನೆನಪಿಸಿಕೊಳ್ಳಬಹುದು. ಇದನ್ನು ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ನೋಡಲು ಹೋದರೆ ಈಗಾಗಲೇ ಹೇಳಿದಂತೆ ಇನ್ನರ್ ಕೋರ್ ಹಾಗೂ ಔಟರ್ ಕೋರ್ಗಳ ಕುದಿಯುತ್ತಿರುವ ಜ್ವಾಲೆಯ ಶಾಖದ ಎನರ್ಜಿ ಮ್ಯಾಂಟಲ್ ಪದರವನ್ನು ದಾಟಿ ಹೊರಹಾಕಲ್ಪಡುವಾಗ ಈ ಟೆಕ್ಟಾನಿಕ್ ಪ್ಲೇಟ್ಗಳು ಸ್ಥಾನಪಲ್ಲಟ ಅಥವಾ ಚಲಿಸುತ್ತಿರುತ್ತದೆ. ಈ ಚಲನೆಯಿಂದಾಗಿಯೇ ನಮ್ಮ ಭೂಮಿಯ ಆಕೃತಿ ಕಾಲಕಾಲಕ್ಕೆ ಬದಲಾಗುತ್ತಾ ಬಂದಿದೆ ಅನ್ನುವುದನ್ನು ತಿಳಿದುಕೊಳ್ಳಬಹುದಾಗಿದೆ. ಆದರೆ ಈ ಚಲನೆಗಳನ್ನು ನಮ್ಮಿಂದ ಫೀಲ್ ಮಾಡಿಕೊಳ್ಳಲು ಸಾಧ್ಯವಾಗಿರುವುದಿಲ್ಲ. ಕಾರಣ, ಈ ಟೆಕ್ಟಾನಿಕ್ ಪ್ಲೇಟ್ಗಳು ವರ್ಷವೊಂದರಲ್ಲಿ ಬರೇ 1 ಸೆಂಟಿಮೀಟರ್ನಿಂದ ಗರಿಷ್ಠ ಅಂದರೆ 10 ಸೆಂಟಿಮೀಟರ್ಗಳಷ್ಟು ಮಾತ್ರವೇ ಮೂವ್ ಆಗುತ್ತಿರುವುದಾಗಿದೆ. ಲಕ್ಷಾನುಗಟ್ಟಲೆ ವರ್ಷಗಳು ಕೋಟ್ಯಾಂತರ ವರ್ಷಗಳ ಚಲನೆಯಿಂದಾಗಿ ಮಾತ್ರವೇ ಭೂಮಿಯ ಆಕೃತಿಯಲ್ಲಿ ದೊಡ್ಡದಾದ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುವುದಾಗಿದೆ. ಈ ರೀತಿ ಚಲಿಸುತ್ತಿರುವ ಟೆಕ್ಟಾನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಡಿಕ್ಕಿಯಾಗುವಾಗ, ಒರೆಸಿಕೊಳ್ಳುವಾಗ ಅಥವಾ ಒಂದಕ್ಕೊಂದು ತಳ್ಳಾಡಿಕೊಂಡು ಆ ಭಾಗದಲ್ಲಿ ಕೆಲವು ಕ್ರ್ಯಾಕ್ ಅಥವಾ ಬ್ಲಾಸ್ಟ್ ಸಂಭವಿಸುವಾಗ ಭೂಕಂಪನಗಳು ಉತ್ಪತ್ತಿ ಆಗುವುದಾಗಿರುತ್ತದೆ. ಒಂದು ವೇಳೆ ಈ ಪ್ಲೇಟ್ಗಳು ಒಂದರ ಮೇಲೆ ಒಂದು ಮೂವ್ ಆಗಿಬಿಟ್ಟರೆ ಇದರ ತೀವ್ರತೆ ಬೃಹತ್ ಭೂಕಂಪನ ಉಂಟಾಗಿ ಹೊಸ ಪರ್ವತಗಳು ಹಾಗೂ ಹೊಸ ಜ್ವಾಲಾಮುಖಿ ಪರ್ವತಗಳ ಹುಟ್ಟಿಗೆ ಕಾರಣವಾಗಿಬಿಡುತ್ತದೆ. ಉದಾಹರಣೆಗೆ, ಇಂಡಿಯನ್ ಟೆಕ್ಟಾನಿಕ್ ಪ್ಲೇಟ್ ಹಾಗೂ ಯುರೇಷಿಯನ್ ಟೆಕ್ಟಾನಿಕ್ ಪ್ಲೇಟ್ಗಳೆರಡರ ಡಿಕ್ಕಿಯಿಂದಾಗಿ ವಿಶ್ವದ ಅತಿ ಎತ್ತರದ ಹಿಮಾಲಯ ಪರ್ವತವೇ ಎದ್ದು ನಿಂತು ಬಿಟ್ಟಿತ್ತು ಅನ್ನುವುದು ಇದರ ತೀವ್ರತೆಯನ್ನು ಸೂಚಿಸುತ್ತದೆ. ಅಲ್ಲದೆ ಇದೇ ಪ್ಲೇಟ್ಗಳು ಸಮುದ್ರದ ಆಳದಲ್ಲಿ ಇದೇ ರೀತಿ ಒಂದರ ಮೇಲೊಂದು ಡಿಕ್ಕಿಯಾಗಲ್ಪಟ್ಟರೆ ಬೃಹತ್ ಸುನಾಮಿಯ ನಿರ್ಮಾಣಕ್ಕೆ ಕಾರಣವಾಗಿ ಬಿಡುವುದಾಗಿದೆ. ಇನ್ನು ಈ ಟರ್ಕಿ ಅನ್ನುವ ದೇಶದಲ್ಲಿ ಮಾತ್ರವೇ ಯಾಕೆ ನಿರಂತರವಾಗಿ ಭೂಕಂಪನಗಳು ನಡೆಯಲು ಕಾರಣ ಅಂತ ನೋಡಲು ಹೋಗುವುದಾದರೆ, ಈ ಟರ್ಕಿ ಅನ್ನುವ ದೇಶದ ಭೂಭಾಗಗಳು ಅನಾತೋಲಿಯಾ ಅನ್ನುವ ಟೆಕ್ಟಾನಿಕ್ ಪ್ಲೇಟ್ ಮೇಲೆ ಇರುವ ದೇಶವಾಗಿರುತ್ತದೆ. ವಿಪರ್ಯಾಸಕರ ವಿಚಾರ ಏನಾಗಿದೆ ಎಂದರೆ, ಈ ಅನಾತೋಲಿಯಾ ಟೆಕ್ಟಾನಿಕ್ ಪ್ಲೇಟ್ ಸುತ್ತಮುತ್ತಲಿನ ಬೌಂಡರಿಗಳ ಸುತ್ತ ಯುರೇಷಿಯನ್ ಪ್ಲೇಟ್ ಅಂದರೆ ಯುರೋಪ್ ಹಾಗೂ ಏಷ್ಯಾ ಭೂಭಾಗವನ್ನು ಹೊಂದಿರುವ ಪ್ಲೇಟ್, ಅರೇಬಿಯನ್ ಪ್ಲೇಟ್, ಆಫ್ರಿಕನ್ ಪ್ಲೇಟ್, ಈ ರೀತಿ ಹಲವು ಟೆಕ್ಟಾನಿಕ್ ಪ್ಲೇಟ್ಗಳ ಮಧ್ಯಭಾಗದಲ್ಲಿ ಸಿಲುಕಿಕೊಂಡಿರುವ ಪ್ಲೇಟ್ ಆಗಿದೆ ಅನಾತೋಲಿಯಾ ಟೆಕ್ಟಾನಿಕ್ ಪ್ಲೇಟ್. ನಿರಂತರವಾಗಿ ಒಂದಲ್ಲ ಒಂದು ಪ್ಲೇಟ್ಗಳು ಒರೆಸುತ್ತಾ ಉಜ್ಜುತ್ತಾ ಡಿಕ್ಕಿಯಾಗುತ್ತಾ ತಳ್ಳಾಡುವುದು ಈ ಅನಾತೋಲಿಯಾ ಪ್ಲೇಟ್ ಮೇಲೆ ನಡೆಯುತ್ತಲೇ ಬಂದಿರುವುದರಿಂದ ಟರ್ಕಿ ಅನ್ನುವ ದೇಶವು ಭೂಕಂಪದ ಕೂಪವಾಗಿ ಬದಲಾಗಲು ಕಾರಣವಾಗಿರುತ್ತದೆ. ಇನ್ನು ಮೊನ್ನೆ ತಾನೇ ಟರ್ಕಿಯಲ್ಲಿ ನಡೆದ ಭೂಕಂಪನದಲ್ಲಿ ಮೊದಲಿಗೆ ಬೆಳಗಿನ ಜಾವ 4:17ಕ್ಕೆ ಸಿಸ್ಮೋಗ್ರಾಫ್ ಸ್ಕೇಲ್ನಲ್ಲಿ 7.8 ತೀವ್ರತೆಯ ಭೂಕಂಪನ ಸಂಭವಿಸಿತ್ತು. ನಂತರದ 10ನೇ ನಿಮಿಷದಲ್ಲಿ ಮತ್ತೆ 7.5 ತೀವ್ರತೆಯ ಭೂಕಂಪನವಾಗಿತ್ತು. ಹಾಗೂ ಆ ನಂತರದ ನಿಮಿಷಗಳು, ಗಂಟೆಗಳು, ದಿನಗಳ ಅಂತರದಲ್ಲೂ 40ಕ್ಕಿಂತಲೂ ಹೆಚ್ಚು ಬಾರಿ ಭೂಕಂಪನ ನಡೆಯುತ್ತಲೇ ಇತ್ತು. ಇದರ ಕಾರಣವನ್ನು ಹುಡುಕುತ್ತಾ ಹೋಗುವುದಾದರೆ, ಮೊದಲ ಬಾರಿ ಟೆಕ್ಟಾನಿಕ್ ಪ್ಲೇಟ್ಗಳ ಘರ್ಷಣೆಯಿಂದಾಗಿ ಅಸಮತೋಲನಕ್ಕೆ ತಲುಪಿದ್ದ ಭೂಭಾಗಗಳು ಮತ್ತೆ ಸಮತೋಲನಕ್ಕೆ ಬರುವಾಗ, ಅಂದರೆ ಮತ್ತೆ ಹಳೆಯ ರೀತಿಗೆ ಅಡ್ಜಸ್ಟ್ ಆಗುವಾಗ ಈ ರೀತಿಯ ಆಫ್ಟರ್ ಶಾಕ್ ಅನ್ನುವ ಕಂಪನಗಳು ಸಂಭವಿಸುತ್ತಿರಲು ಕಾರಣವಾಗಿರುತ್ತದೆ. ಇನ್ನು ಈ ಭೂಕಂಪದ ತೀವ್ರತೆಯನ್ನು ಯಾವ ರೀತಿ ಅಳೆಯಲಾಗುತ್ತದೆ ಅನ್ನುವುದನ್ನು ನೋಡಿಬಿಡೋಣ. ಈ ಭೂಕಂಪನವನ್ನು ಅಳೆಯಲು ಬೇಕಾಗಿ ಗ್ರಾಫಿಕಲಿ ದಾಖಲೆ ಮಾಡುವ ಸಿಸ್ಮೋಗ್ರಾಫ್ ಅನ್ನುವ ಉಪಕರಣವನ್ನು ಉಪಯೋಗಿಸಲಾಗುತ್ತದೆ. ಚಿತ್ರದಲ್ಲಿ ಕಾಣುತ್ತಿರುವಂತೆ ಭಾರವಾದ ಚೆಂಡಿನ ಆಕಾರದ ವಸ್ತುವಿನ ಕೆಳಭಾಗದಲ್ಲಿ ಸೂಜಿಯಂತಹ ಪಾಯಿಂಟ್ ಒಂದನ್ನು ಈ ಉಪಕರಣದಲ್ಲಿ ಅಳವಡಿಸಿ ಇಡಲಾಗಿರುತ್ತದೆ. ಭೂಕಂಪನಗಳು ಸಂಭವಿಸುವಾಗ ಕೆಳಭಾಗದಲ್ಲಿ ಅಳವಡಿಸಲಾದ ಪೇಪರ್ ಅಲ್ಲಾಡುವಾಗ ಸೂಜಿಯ ತುದಿಯಿಂದ ಪೇಪರ್ ಮೇಲೆ ಮುದ್ರಣವಾಗುವ ಗ್ರಾಫ್ನಿಂದ ಅಳೆದು ತೀವ್ರತೆಯನ್ನು ಪಬ್ಲಿಷ್ ಮಾಡಲಾಗುತ್ತದೆ. ಅಲ್ಲದೆ ಸೂಜಿ ಪಾಯಿಂಟನ್ನು ಅಳವಡಿಸಿರುವ ಬಾಲ್ ಆಕೃತಿಯ ಭಾರವಾದ ವಸ್ತು ಭಾರದಿಂದಲೂ ಮ್ಯಾಗ್ನೆಟ್ನ ಸಹಾಯದಿಂದಲೂ ಕಂಪನಗಳಾದಾಗ ಅಲ್ಲಾಡದೆ ಒಂದೇ ಜಾಗದಲ್ಲಿ ಸ್ತಬ್ಧವಾಗಿ ಇರುವುದರಿಂದಾಗಿ ಪೇಪರ್ ಅಲ್ಲಾಡುವಾಗ ಮುದ್ರಣವಾಗುವ ಗ್ರಾಫ್ನಿಂದ ಪರ್ಫೆಕ್ಟ್ ಆದ ಲೆಕ್ಕವಾಗಿ ತೋರಿಸಿಕೊಡಲು ಸಾಧ್ಯವಾಗುತ್ತದೆ. ಈ ಪ್ರೊಸೆಸ್ಸನ್ನು ಮೂಮೆಂಟ್ ಮ್ಯಾಗ್ನೆಟ್ಯೂಡ್ ಅನ್ನಲಾಗುತ್ತದೆ. 1970ಕ್ಕಿಂತಲೂ ಹಿಂದಿನ ಕಾಲದಲ್ಲಿ ಭೂಕಂಪನವನ್ನು ಅಳೆಯಲು ರಿಕ್ಟರ್ ಸ್ಕೇಲ್ ಬಳಸಲಾಗುತ್ತದೆ. ಈ ಸ್ಕೇಲ್ನಲ್ಲಿ ಕೆಲವು ಸಮಸ್ಯೆಗಳು ಇರುವುದರಿಂದ 1970ರ ನಂತರ ಸಿಸ್ಮೋಗ್ರಾಫ್ ಅನ್ನುವ ಉಪಕರಣವನ್ನು ಡೆವಲಪ್ ಮಾಡಲಾಗಿತ್ತು. ಆದರೆ ಇಂದಿಗೂ ತೀವ್ರತೆಯನ್ನು ಮಾಧ್ಯಮಗಳು, ಪತ್ರಿಕೆಗಳು ಬಳಸುತ್ತಿರುವ ಪದ ಮಾತ್ರ ರಿಕ್ಟರ್ ಸ್ಕೇಲ್ ಎಂದಾಗಿದೆ ಅಷ್ಟೆ. ಆದರೆ ಆ ಹಳೆಯ ಉಪಕರಣವನ್ನು ಇಂದಿನ ದಿನಗಳಲ್ಲಿ ಉಪಯೋಗಿಸಲಾಗುತ್ತಿಲ್ಲ ಅನ್ನುವುದನ್ನು ತಿಳಿದುಕೊಳ್ಳಬಹುದಾಗಿದೆ.
ಇನ್ನು ಈ ಮೂಮೆಂಟ್ ಮ್ಯಾಗ್ನಿಟ್ಯೂಡ್ ಸ್ಕೇಲ್ನಲ್ಲಿ ಅಳೆದು ತಿಳಿಸಲಾಗುವ ನಂಬರ್, ಉದಾಹರಣೆಗೆ 3.2 ಅಂತಿದ್ದರೆ ಇದೇ ಸ್ಕೇಲ್ನಲ್ಲಿ ಭೂಕಂಪದ ತೀವ್ರತೆ 4.2 ತೀವ್ರತೆಯನ್ನು ಸೂಚಿಸಬೇಕಾದರೆ ನಂಬರ್ ಲೆಕ್ಕಾಚಾರದಲ್ಲಿ ಒಂದು ಪಟ್ಟು ಹೆಚ್ಚಾಗಿ ಕಂಡರೂ 3.2 ತೀವ್ರತೆಯಲ್ಲಿ ಭೂಕಂಪ ನಡೆದ ಜಾಗದ ಅಲುಗಾಟಕ್ಕಿಂತ ವೈಬ್ರೇಷನ್ಗಿಂತ 10 ಪಟ್ಟು ಹೆಚ್ಚಾಗಿ ಇದ್ದಾಗ ಮಾತ್ರವೇ ಈ ಮಾಪಕದಲ್ಲಿ 4.2 ಅಂತ ಒಂದು ಸಂಖ್ಯೆಯನ್ನು ಹೆಚ್ಚಾಗಿ ತೋರಿಸಿಕೊಡಲು ಸಾಧ್ಯವಾಗುವುದು ಅನ್ನುವುದನ್ನು ನಾವುಗಳು ತಿಳಿದುಕೊಳ್ಳಬೇಕಾಗುತ್ತದೆ. ಅಂದರೆ 7.1 ತೀವ್ರತೆಯ ಡಬ್ಬಲ್ ವೈಬ್ರೇಷನ್ ಇದ್ದಾಗ ಮಾತ್ರವೇ 7.2 ಅಂತ ತೋರಿಸಿಕೊಡಲು ಸಾಧ್ಯ ಎಂದು ನಾವುಗಳು ಇದರಿಂದ ತಿಳಿದುಕೊಳ್ಳಬಹುದು. ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಗ್ರಾಫಿಕ್ ರೆಪ್ರೆಸೆಂಟೇಷನ್ನಲ್ಲಿ ಒಂದೊಂದು ನಂಬರ್ಗಳ ನಡುವೆ ಇರುವ ಅಂತರದ ತೀವ್ರತೆಯನ್ನು ನಾವುಗಳು ಅರ್ಥ ಮಾಡಿಕೊಳ್ಳಲು ಸುಲಭವಾಗಬಹುದು. ಇನ್ನು ಈ ನಂಬರ್ಗಳ ಲೆಕ್ಕಾಚಾರಗಳ ತೀವ್ರತೆಯಲ್ಲಿ ಭೂಕಂಪನಗಳು ಸಂಭವಿಸುವಾಗ ಎಲ್ಲ ಕಡೆಗಳಲ್ಲೂ ಒಂದೇ ರೀತಿ ಹಾನಿ, ಪ್ರಾಣಹಾನಿಗಳು ಒಂದೇ ರೀತಿ ಇರಲಿದೆ ಅನ್ನಲು ಸಾಧ್ಯವಿರುವುದಿಲ್ಲ. ಪ್ರಾಪರ್ ಆಗಿ ಮನೆಗಳನ್ನು, ಕಟ್ಟಡಗಳನ್ನು ಕಟ್ಟಲ್ಪಟ್ಟಿದ್ದರೆ ಹಾನಿಗಳು ಕಡಿಮೆ ಆಗಿರುವುದು ಕಂಡುಬರುತ್ತದೆ. ಜೊತೆಗೆ ಪರ್ವತ ಪ್ರದೇಶಗಳಲ್ಲಿ, ಗುಡ್ಡಗಾಡು ಪ್ರದೇಶಗಳಲ್ಲಿ ಸಂಭವಿಸುವ ಹಾನಿಗಿಂತ ಲೆವೆಲ್ ಪ್ರದೇಶಗಳಲ್ಲಿ ಹಾನಿಗಳ ಶೇಕಡ ಕಡಿಮೆ ಅನ್ನುವುದು ಪ್ರೂವ್ ಆಗಿರುವ ವಿಚಾರವಾಗಿರುತ್ತದೆ. ಆದರೆ ನಿರಂತರ ಭೂಕಂಪನಗಳನ್ನು ಕಂಡ ಟರ್ಕಿ ಎಂದಿಗೂ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳದೆ ಇರುವುದರಿಂದ, ಕಟ್ಟಡ ಮನೆಗಳನ್ನು ಕಟ್ಟುವಾಗ ನಿಯಮಗಳನ್ನು ಪಾಲಿಸದೇ ಇರುವುದು ಪ್ರತಿ ಬಾರಿಯೂ ಅಲ್ಲಿ ಇಷ್ಟು ಪ್ರಮಾಣದಲ್ಲಿ ಸಾವು ನೋವುಗಳನ್ನು ಎದುರಿಸಲು ಕಾರಣವಾಗುತ್ತಿರುವುದು. ನನಗೆ ತಿಳಿದಿರುವಷ್ಟು ಮಟ್ಟಿಗೆ ಭೂಕಂಪದ ಬಗ್ಗೆ ವಿವರಿಸಲು ಪ್ರಯತ್ನಿಸಿರುತ್ತೇನೆ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ, ಈ ಮಾಹಿತಿಯನ್ನು ಒಂದಿಬ್ಬರಲ್ಲಿ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅನ್ನುತ್ತಾ ಸೈನಿಂಗ್ ಆಫ್ ಹೇಳ್ತಿರೋದು ನಾನು ಜೈನ್ ಮ್ಯಾಕೂಲ್.